ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ವೀಕ್ಷಕರೇ, ಚುನಾವಣಾ ಬಾಂಡ್ಗಳನ್ನು ಚುನಾವಣಾ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಭಾರೀ ಸಾಹಸ ಮಾಡ್ತಾ ಇದೆ. ಚುನಾವಣಾ ಬಾಂಡ್ನಿಂದ ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಕಂಪನಿ ಎಷ್ಟು ಹಣ ಕೊಟ್ಟಿದೆ ಅನ್ನೋದು ಈಗ ಪೂರ್ತಿಯಾಗಿ ಬಹಿರಂಗ ಆಗಿದೆ. ಆದರೂ ಈ ಮಾನಗೆಟ್ಟ ಕಾಂಗ್ರೆಸ್ ಪಕ್ಷ ತಾನು ಭಾರೀ ಸಾಚ ಅನ್ನೋ ಥರ ಪೋಸ್ ಕೊಡ್ತಾ ಇದೆ. ತನ್ನ ತಟ್ಟೆಗೆ ಹೆಗ್ಗಣ ಬಿದ್ದಿದ್ರು ಕೂಡ ಬೇರೆಯವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಕೂಗಾಡ್ತಾ ಇದೆ ಈ ಕಾಂಗ್ರೆಸ್. ಹೌದು, ಚುನಾವಣಾ ಬಾಂಡ್ ಬಗ್ಗೆ ವಿರೋಧ ಇದ್ರೆ ಕಾಂಗ್ರೆಸ್ ಯಾಕೆ ಕಳೆದ 6 ವರ್ಷಗಳಲ್ಲಿ 1000 ಕೋಟಿ ಸ್ವೀಕಾರ ಮಾಡ್ತು? ಚುನಾವಣಾ ಬಾಂಡ್ ಬಗ್ಗೆ ವಿರೋಧ ಇದ್ರೆ ಬಾಂಡ್ ಹಣ ಸ್ವೀಕರಿಸೋದಕ್ಕೆ ಅಕೌಂಟ್ ಓಪನ್ ಮಾಡಿದ್ಯಾಕೆ? ಇದೆಲ್ಲ ಕೇಳಿದ್ರೆ ಕಾಂಗ್ರೆಸ್ ಹತ್ರ ಉತ್ತರವೇ ಇಲ್ಲ. ಆದರೆ ಮತ್ತೆ ಮರುದಿನ ಯಥಾಪ್ರಕಾರ ಅದೇ ಆರೋಪ ಇಟ್ಕೊಂಡು ಹೇಳಿಕೆ ಕೊಡ್ತಾ ಇರ್ತಾರೆ. ಚುನಾವಣಾ ಬಾಂಡ್ ಭ್ರಷ್ಟಾಚಾರಕ್ಕೆ ದಾರಿ ಅಂತ ಮೋದಿ ವಿರುದ್ಧ ಮಾತ್ರ ವಾಗ್ದಾಳಿ ಮಾಡೋ ಪ್ರಕಾಶ್ ರಾಜ್ ಅಪ್ಪಿತಪ್ಪಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡೋದೇ ಇಲ್ಲ. ಎಲೆಕ್ಟ್ರಲ್ ಬಾಂಡ್ ಬಂದಿದೆ, ಇದು ಎಷ್ಟು ದೊಡ್ಡ ಹಗರಣ. ಅದರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡ್ಬೋದಲ್ಲ, ನೋಡಿ ನೋಡಿ ಹಿಂಗೆ ಇದು ಇದು ಅಂತಲ್ಲ, ಯಾಕಂದ್ರೆ ಕಳ್ಳರು. ಇನ್ನು ಸಚಿವ ಎಂಬಿ ಪಾಟೀಲ್ ಕೂಡ ಚುನಾವಣಾ ಬಾಂಡ್ ಬಗ್ಗೆ ಕಿಡಿಕಾಡ್ತಾರೆ. ತಮ್ಮ ಪಕ್ಷ ಯಾಕೆ ಚುನಾವಣಾ ಬಾಂಡ್ ಮೂಲಕ ಹಣ ಪಡೀತು ಅಂತ ಕೇಳಿದ್ರೆ ಆ ಪ್ರಶ್ನೆಯಿಂದ ಜಾರ್ಕೊಂಡು ಬಿಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಚುನಾವಣಾ ಬಾಂಡ್ ಅನ್ನೋದು ಬಿಜೆಪಿ ಕೈಯಲ್ಲಿರೋ ಸುಲಿಗೆ ಬ್ರಹ್ಮಾಸ್ತ್ರ, ಉದ್ಯಮಿಗಳಿಗೆ ಇಡಿ ಮತ್ತು ಐಟಿ ಭಯ ತೋರಿಸಿ ಹಣ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯ ಮತ್ತು ಎಂಬಿ ಪಾಟೀಲ್ಗೆ ಈ ತರಹ ಮಾತಾಡೋದಕ್ಕೆ ನೈತಿಕತೆ ಇದೆಯಾ? ವೀಕ್ಷಕರೇ, ನಾನು ಸಿದ್ದರಾಮಯ್ಯನವರ ಮುಂದೆ ಇದೇ ಚುನಾವಣಾ ಬಾಂಡ್ ಬಗ್ಗೆ ಕೆಲವು ಪ್ರಶ್ನೆ ಕೇಳ್ತೀನಿ. ದಮ್ ಇದ್ರೆ ಉತ್ತರ ಕೊಡ್ಲಿ. ಸಚಿವ ಎಂಬಿ ಪಾಟೀಲ್ ಕೂಡ ತಾವು ಮತ್ತು ತಮ್ಮ ಪಕ್ಷ ಅಷ್ಟೊಂದು ಕ್ಲೀನ್ ಅನ್ನೋದಾದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ. ಚುನಾವಣಾ ಬಾಂಡ್ ಬಗ್ಗೆ ಇಷ್ಟೊಂದು ಕಿಡಿಕಾಡ್ತಾ ಇರೋ ಕರ್ನಾಟಕದ ಕಾಂಗ್ರೆಸ್ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಈ ಕಂಪನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಹೇಳಲೇಬೇಕು, ಯಾಕಂದ್ರೆ ಈ ಕಂಪನಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಬರೋಬ್ಬರಿ 1200 ಕೋಟಿ ರೂಪಾಯಿ ಬಾಂಡ್ ಖರೀದಿ ಮಾಡಿದೆ. ಈ ಕಂಪನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ದೇಣಿಗೆ ಕೊಟ್ಟಿದೆ ಅಂತ ಹೇಳ್ಬಹುದಾ ಸಿದ್ದರಾಮಯ್ಯನವರೇ? ನೀವು ಹೇಳೋದಿಲ್ಲ, ಆದರೆ ನಾವು ಹೇಳ್ತೀವಿ. ಈ ಬಾಂಡ್ ಖರೀದಿಯ ಹಿಂದೆ ಇರೋದು ಕಾಂಗ್ರೆಸ್ ಸರ್ಕಾರದ ಮತ್ತು ಮೆಗಾ ಕಂಪನಿಯ ಬಿಸ್ನೆಸ್ ಕನೆಕ್ಷನ್. ರಾಜ್ಯ ಸರ್ಕಾರ ಹೊಸದಾಗಿ ಜಾರಿಗೊಳಿಸಿರೋ ಅನಿಲ ನೀತಿಯ ಅತಿ ದೊಡ್ಡ ಫಲಾನುಭವಿ ಈ ಮೆಗಾ ಇಂಜಿನಿಯರಿಂಗ್. ವೀಕ್ಷಕರೇ, ನಗರದ ಅನಿಲ ವಿತರಣಾ ಜಾಲದ ಅಭಿವೃದ್ಧಿಗೆ ಅಂತ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ನೀತಿ ರೂಪಿಸುತ್ತೆ. ಈ ನೀತಿಯ ಅಡಿಯಲ್ಲಿ ಅನಿಲ ಆಧಾರಿತ ಕಂಪನಿಗಳಿಗೆ ದೊಡ್ಡ ಆರ್ಥಿಕ ಲಾಭ ಇದೆ. ಈ ಲಾಭದ ಅತೀ ದೊಡ್ಡ ಪಾಲು ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ಗೆ ಕರ್ನಾಟಕ ಸರ್ಕಾರ ನೀಡುತ್ತೆ. ದೊಡ್ಡ ಲಾಭ ಅಂದರೆ ಎಷ್ಟು ಗೊತ್ತಾ? 1787 ಕೋಟಿ ರೂಪಾಯಿ. ಎಸ್, ಈ ಕಂಪನಿ ಆ ಕಡೆ 1200 ಕೋಟಿ ರೂಪಾಯಿಯ ಬಾಂಡ್ ಖರೀದಿ ಮಾಡುತ್ತೆ, ಅದನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುತ್ತೆ. ಈ ಕಡೆ ಅದೇ ಕಂಪನಿ ಅನಿಲ ನೀತಿ ಅಡಿಯಲ್ಲಿ ಕರ್ನಾಟಕ ಸರ್ಕಾರ 1787 ಕೋಟಿ ರೂಪಾಯಿ ಕೊಡುತ್ತೆ. ಸರಿಯಾಗಿ ಈ ಲಿಂಕ್ ಅರ್ಥ ಮಾಡಿಕೊಳ್ಳಿ. ಸರ್ಕಾರದ 1787 ಕೋಟಿ ಮೆಗಾ ಕಂಪನಿಗೆ ಹೋಗುತ್ತೆ, ಮೆಗಾ ಕಂಪನಿಯ 1200 ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. ಅಂದರೆ ಇಲ್ಲಿ ಲಾಸ್ ಯಾರಿಗೆ? ಸರ್ಕಾರಕ್ಕೆ. ದಟ್ ಮೀನ್ಸ್ ರಾಜ್ಯದ ಜನರಿಗೆ. ಯಾಕಂದ್ರೆ ಸರ್ಕಾರದ ಹಣ ಅಂದರೆ ಅದು ಜನರ ಟ್ಯಾಕ್ಸ್ ಹಣ. ಸಾಚ ಅಂತ ಹೇಳ್ಕೊತಾ ಇರೋ ಕಾಂಗ್ರೆಸ್ನ ಅಸಲಿ ಮುಖವನ್ನು ನಾನು ಸಿಂಪಲ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಂದು ವೇಳೆ ಇದು ಲೀಗಲ್ ಅಂತ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋದು ಆದರೆ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡೋ ಯಾವ ನೈತಿಕತೆನೂ ಕಾಂಗ್ರೆಸ್ಗೆ ಇರೋದಿಲ್ಲ ಅಲ್ವಾ? ಎಂಬಿ ಪಾಟೀಲ್ ಮತ್ತು ಸಿದ್ದರಾಮಯ್ಯನವರು ಚುನಾವಣಾ ಬಾಂಡ್ ಹಿಡ್ಕೊಂಡು ಮೋದಿ ವಿರುದ್ಧ ವಾಗ್ದಾಳಿ ಮಾಡೋ ಮೊದಲು
ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ ಕೊಟ್ಟಿರೋ ಈ ಡೀಲ್ ಬಗ್ಗೆ ಮಾತಾಡಲಿ ಅಲ್ವಾ? ಇನ್ನು ವಿಶೇಷ ಏನಂದ್ರೆ, ಅದಾನಿ ಅದಾನಿ ಅಂತ ನಿಂದೆ ಸ್ತುತಿ ಮಾಡೋ ಇದೇ ಕಾಂಗ್ರೆಸ್ ಒಂದು ಸಲ ಈ ಅನಿಲ ನೀತಿಯಿಂದ ಅದಾನಿಗೆ ಆಗಿರೋ ಲಾಭ ಎಷ್ಟು, ಮೆಗಾ ಇಂಜಿನಿಯರಿಂಗ್ಗೆ ಆಗಿರೋ ಲಾಭ ಎಷ್ಟು ಅಂತ ಕಂಪ್ಯಾರಿಟಿವ್ ಫಿಗರ್ಸ್ ಹೇಳಿ ನೋಡೋಣ. ಎಸ್, ಅದಾನಿ ಕಂಪನಿಗೆ ಇದರಲ್ಲಿ 387 ಕೋಟಿ ಲಾಭ ಆಗ್ತಾ ಇದೆ. ಆದರೆ ಮೆಗಾ ಕಂಪನಿಗೆ ಬರೋಬ್ಬರಿ 1787 ಕೋಟಿ ರೂಪಾಯಿ. ಇಷ್ಟಕ್ಕೂ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ ಗ್ಯಾಸ್ ಪೈಪ್ ಅಳವಡಿಸೋ ಕಾಂಟ್ರಾಕ್ಟ್ ನೀಡಿದ್ದು ಕೂಡ ಇದೇ ಸಿದ್ದರಾಮಯ್ಯ ಸರ್ಕಾರ. ಚಿಕ್ಕಬಳ್ಳಾಪುರದಲ್ಲಿ ಈ ಪ್ರಾಜೆಕ್ಟ್ನಿಂದ ಮೆಗಾ ಕಂಪನಿ ಮಾಡ್ತಾ ಇರೋ ಲಾಭ 195 ಕೋಟಿ. ತುಮಕೂರಿನಲ್ಲಿ ಸುಮಾರು 353 ಕೋಟಿ ರೂಪಾಯಿಯನ್ನು ಮೆಗಾ ಕಂಪನಿ ಲಾಭ ಮಾಡ್ಕೊಳ್ತಾ ಇದೆ ಅಂತ ವರದಿಗಳು ಹೇಳ್ತವೆ. ಅದೇ ರೀತಿ ಬೆಳಗಾವಿಯಲ್ಲೂ ಸುಮಾರು 352 ಕೋಟಿಯಷ್ಟು ಲಾಭ ಈ ಕಂಪನಿಗೆ ಆಗ್ತಾ ಇದೆಯಂತೆ. ತೆಲಂಗಾಣದಲ್ಲಿ ಈ ಕಂಪನಿ ಬರೀ 100 ಕೋಟಿ ಚುನಾವಣಾ ದೇಣಿಗೆ ಕೊಟ್ಟು 14,400 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಪಡ್ಕೊಂಡಿದೆ ಅಂತ ವರದಿಗಳು ಹೇಳ್ತಾ ಇದೆ. ಕಾಂಗ್ರೆಸ್ ಕೇವಲ ಒಂದು ಕಂಪನಿಯ ಬಾಂಡ್ಗಾಗಿ ಇಷ್ಟೆಲ್ಲ ಫೇವರ್ ಮಾಡಿಕೊಟ್ಟಿದೆ. ಅವರದ್ದೇ ಲಾಜಿಕ್ ಪ್ರಕಾರ ಹೇಳೋದಾದರೆ ರಾಜ್ಯದಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದೆ ಅಂತ ಕೂಡ ಹೇಳಬಹುದಲ್ವಾ? ಯಾವ ಮುಖ ಇಟ್ಕೊಂಡು ಚುನಾವಣಾ ಬಾಂಡ್ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವರೇ, ನೀವೇ ಹೇಳಿ, ಈಗ ಮೆಗಾ ಕಂಪನಿಗೆ ಕಾಂಟ್ರಾಕ್ಟ್ ಆಮಿಷ ಒಡ್ಡಿ ದೇಣಿಗೆ ಪಡ್ಕೊಂಡ್ರಾ, ಅಥವಾ ಮೆಗಾ ಕಂಪನಿಯವರನ್ನ ಬೆದರಿಸಿ ದೇಣಿಗೆ ಪಡ್ಕೊಂಡ್ರಾ? ಏನ್ ಮಾಡಿದ್ರಿ ಅಂತ ಹೇಳಿ. ನೀವು ಈ 1787 ಕೋಟಿ ಬಿಸ್ನೆಸ್ ಕಾಂಟ್ರಾಕ್ಟ್ ಬಗ್ಗೆ, ಹಾಗೆ 1200 ಕೋಟಿ ಬಾಂಡ್ ಬಗ್ಗೆ ಉತ್ತರ ಕೊಡಿ. ಮೋದಿಜಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾರೆ, ಆಗಬಹುದಾ? ಅಂದಹಾಗೆ ನಾವು ನಿಮಗೆ ಕೊಟ್ಟಿರೋ ಈ ಎಲ್ಲ ಡೀಟೇಲ್ಗಳನ್ನು ದಿ ಫೈಲ್ಸ್ ಅನ್ನೋ ವೆಬ್ಸೈಟ್ನಲ್ಲಿ ಬಂದಿರೋ ತನಿಖಾ ವರದಿಯನ್ನು ಆಧರಿಸಿ ಕೊಟ್ಟಿದ್ದೀವಿ. ಅವರು ನೀಡಿರೋ ಡಾಕ್ಯುಮೆಂಟ್ಗಳನ್ನು ನೋಡಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಒಂದು ಈ ಪ್ರಶ್ನೆಗೆ ಉತ್ತರ ಕೊಡಲಿ, ಆಗಿಲ್ಲ ಅಂದರೆ ಚುನಾವಣಾ ಬಾಂಡ್ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.